ನಮಸ್ಕಾರ ನ್ಯೂಸ್ ಎಟ್ ನೈನ್ಗೆ ಸ್ವಾಗತ. ನಾನು ಚೈತ್ರ ಕಲಟ್ಕ. ವಕ್ಫ್ ವಿವಾದ ಬೆನ್ನಲ್ಲೇ ಧರ್ಮ ದಂಗಲ್ ಶುರುವಾಗಿದೆ. ದೀಪಾವಳಿ ವ್ಯಾಪಾರದಲ್ಲಿ ಎಚ್ಚರಿಕೆ ವಹಿಸಿ ಹಿಂದೂಗಳಿಂದಲೇ ವಸ್ತುಗಳನ್ನು ಖರೀದಿಸಬೇಕು. ದೇಶದ್ರೋಹಿ ಕೆಲಸ ಮಾಡುವ ಅನ್ಯ ಧರ್ಮೀಯರೊಂದಿಗೆ ಹಿಂದೂಗಳು ವ್ಯಾಪಾರ ಮಾಡಬೇಡಿ. ಈ ದೀಪಾವಳಿಯಲ್ಲಿ ವಹಿವಾಟು ಮಾಡುವುದನ್ನು ನಿಲ್ಲಿಸಿ ಎಂದು ಶ್ರೀರಾಮ ಸೇನೆಯ ಜಿಲ್ಲಾ ಮುಖ್ಯಸ್ಥರಾದ ಜಯರಾಮ್ ಅಂಬೇಕಲ್ಲು ಉಡುಪಿಯಲ್ಲಿ ಕರೆ ಕೊಟ್ಟಿದ್ದಾರೆ. ಹಿಂದೂ ಸಮಾಜದ ಮುಖ್ಯಸ್ಥರು ಗುರಿಕಾರರನ್ನು ಸಂಪರ್ಕ ಮಾಡಿದ್ದೇವೆ. ಎಲ್ಲರಿಗೂ ಆ ಭಾವನೆ ಇದೆ. ಸ್ವಯಂ ನಿರ್ಧಾರದಿಂದ ವ್ಯಾಪಾರ ಬಹಿಷ್ಕಾರ ಮಾಡುವವರು ಜನರು. ಹೀಗಾಗಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತಾರೆ ಎಂಬ ವಿಶ್ವಾಸ ನಮಗಿದೆ. ಲವ್ ಜಿಹಾದ್ ದೇಶದ್ರೋಹದ ಅನೇಕ ಷಡ್ಯಂತ್ರಗಳನ್ನು ನೋಡಿದ್ದೇವೆ. ನರೇಂದ್ರ ಮೋದಿ ವಕ್ಫ್ ತಿದ್ದುಪಡಿಗೆ ಮುಂದಾಗಿದ್ದಾರೆ. ಮುಂದಿನ ಡಿಸೆಂಬರ್ನಲ್ಲಿ ಅಧಿವೇಶನದಲ್ಲಿ ಪ್ರಸ್ತಾಪವಾಗಲಿದೆ. ಹಿಂದೂಗಳ ರೈತರ ಜಮೀನು ಕಬಳಿಸುವ ಷಡ್ಯಂತ್ರ ನಡೆಯುತ್ತಿದೆ ಎಂದು ವಾಗ್ದಾಳಿಯನ್ನು ನಡೆಸಿದರು. ಪವಿತ್ರ ಹಬ್ಬವಾದ ದೀಪಾವಳಿಯನ್ನು ಈ ಬಾರಿ ವಿಶೇಷವಾಗಿ ಆಚರಿಸಲು ಹಿಂದೂ ಸಮಾಜಕ್ಕೆ ಶ್ರೀರಾಮ ಸೇನೆಯು ಕರೆಯನ್ನು ನೀಡುತ್ತದೆ. ಮುಖ್ಯವಾಗಿ ಈ ಬಾರಿಯ ದೀಪಾವಳಿಯಂದು ಎಲ್ಲ ವಹಿವಾಟನ್ನು ನಮ್ಮ ಹಿಂದೂಗಳೊಂದಿಗೆ ಮಾಡಿ ಯಾವುದೇ ಅನ್ಯ ಧರ್ಮದವರೊಂದಿಗೆ ವ್ಯಾಪಾರವನ್ನು ಮಾಡಬೇಡಿ ಅಂತ. ಇದಕ್ಕೆ ಮುಖ್ಯ ಕಾರಣವಾಗಿ ಈಗಾಗಲೇ ನಾವು ನಮ್ಮ ದೇಶದ ಮೇಲೆ ನಿರಂತರವಾಗಿ ಆಗುತ್ತಿರುವಂತಹ ದೇಶ ವಿರೋಧಿ ಕೃತ್ಯಗಳು, ನಮ್ಮ ಸಹೋದರಿಯರನ್ನು ಲವ್ ಜಿಹಾದಿಗೆ ಬಳಸಿಕೊಂಡು ಮಾಡುತ್ತಿರುವ ಅನಾಚಾರಗಳು, ಹಾಗೂ ಇವರು ಹಲಾಲ್ ಎಂಬ ಒಂದು ಸರ್ಟಿಫಿಕೇಟನ್ನು ಬಿಟ್ಟುಕೊಂಡು ಹಿಂದೂಗಳಲ್ಲಿ ಉದ್ಯೋಗವನ್ನು ಇಲ್ಲದಾಗೆ ಮಾಡುವಂಥದ್ದು, ಆಹಾರದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸುವಂಥದ್ದು, ಇಂಥ ಹಲವು ಪ್ರಕರಣಗಳು. ಹಾಗೂ ಈಗಾಗಲೇ ಇನ್ನೊಂದು ವಿಚಾರ ಅಂದರೆ ವಕ್ಫ್ ಬೋರ್ಡಿನಿಂದ ನಮ್ಮ ಹಿಂದೂಗಳ ಜಮೀನನ್ನು ಅತಿಕ್ರಮಣ ಮಾಡುವಂಥ ಸಂಚು ಸಮೇತ ಈಗ ಆಗಿದೆ. ಹಾಗಾಗಿ ನಾವು ಇದನ್ನೆಲ್ಲ ಕುರಿತು ನಾವು ಹೇಳೋದಿಷ್ಟೇ, ಎಲ್ಲ ರಾಜಕೀಯ ಪಕ್ಷದವರು, ಎಲ್ಲ ಹಿಂದೂಗಳು ಸೇರಿಕೊಂಡು ಈ ಬಾರಿ ಯಾವುದೇ ಒಂದು ಅನ್ಯ ಧರ್ಮದವರೊಂದಿಗೆ ನಾವು ವ್ಯವಹಾರವನ್ನು ಮಾಡಬಾರ್ದು ಅಂತ ನಾನು ಹೇಳುತ್ತಿದ್ದೇನೆ. ಯಾಕೆಂದೇಳಿದರೆ ದೀಪಾವಳಿ ಎಂಬುದು ಒಂದು ವಿಶೇಷವಾಗಿ ದೀಪವನ್ನು ಹಚ್ಚಿ ಬೆಳಗಿಸುವಂಥ ಒಂದು ಹಬ್ಬ. ನಂತರ ಗೋಮಾತೆಯನ್ನು ಪೂಜಿಸುವುದು, ನಂತರ ನಮ್ಮ ಭೂಮಿ ತಾಯಿಗೆ ಪೂಜೆಯನ್ನು ಮಾಡುವಂಥ ಈ ಮೂರು ಕೆಲಸವನ್ನು ಇವರು ಮಾಡ್ತಿಲ್ಲ. ನಮ್ಮ ಯಾರು ದೀಪವನ್ನು ಹಚ್ಚುತ್ತಾರೋ ಅವರಿಂದಲೇ ನಾವು ವಹಿವಾಟನ್ನು ಮಾಡಬೇಕು. ಯಾರು ಗೋಮಾತೆಯನ್ನು ಪೂಜಿಸದೆ ಕಟುಕರಿದ್ದಾರೋ ಅವರನ್ನು ಸಮೇತ ದೂರ ಇಡಬೇಕು. ಯಾರು ಹಿಂದೂ ಜಮೀನನ್ನು ವಕ್ಫ್ ಬೋರ್ಡ್ ಎಂಬ ಒಂದು ನೆಪ ಒಡ್ಡಿಕೊಂಡು ಅತಿಕ್ರಮಣ ಮಾಡುತ್ತಾರೋ ಅವರನ್ನು ಸಮೇತ ನಾವು ಈ ವ್ಯಾಪಾರದಿಂದ ದೂರ ಇಡಬೇಕು.